ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಕೃಷ್ಣಮೂರ್ತಿ ಸಾಹೇಬರ ಮೇಲೆ ಬರಬೇಕಾಗಿತ್ತು, ಅದನ್ನು ಗುರುತು ಮಾಡ್ಕೊಳ್ತೇನೆ ಪ್ಲೀಸ್. ನಮ್ಮೊಂದಿಗೆ ಆಗಮಿಸಿದಂತಹ ಶ್ರೀ ಎಂ ಮಲ್ಲೇಶ್ ಬಾಬುರವರು, ಮಾನ್ಯ ಸಂಸದರು, ಕೋಲಾರ ಲೋಕಸಭಾ ಕ್ಷೇತ್ರ. ಡಿಸ್ಪ್ಲೇ ಬರ್ತಾ ಇರುತ್ತೆ, ಅವ್ರು ಹೇಳ್ಕೊಂಡು ಮಾಡ್ತಾ ಇರ್ತಾರೆ. ನಮ್ಮ ಯೋಗ ಗುರುಗಳು ಡಾಕ್ಟರ್ ರಾಜು ಸರ್ ಆಗ್ಲಿ ಅಥವಾ ನಮ್ಮ ಮಾರ್ಕಂಡಪ್ಪ ಸರ್ ಅವರು ಮತ್ತಿದ್ದಾರೆ ನಮ್ಮ ನೋಡಿ ಯೋಗ ಬಂಧುಗಳು, ಅವರು ಡಿಸ್ಪ್ಲೇ ಕೊಡ್ತಾ ಇರ್ತಾರೆ. ಸೇಮ್ ಅದನ್ನ ನೋಡಿಕೊಂಡು ದಯವಿಟ್ಟು ಮಕ್ಕಳು ಬೈ ಚಾನ್ಸ್ ನಿಮ್ಗೆ ಪ್ರದರ್ಶನ ಮಾಡಲಾಗ್ತಾ ಇದೆ. ಇಡೀ ಭಾರತದಂತ ಈ ಒಂದು ಸುಂದರ ಕ್ಷಣಗಳನ್ನು ಆನಂದಿಸ್ತಾ ಇದ್ದಾರೆ. ಈಗಾಗಲೇ ಪ್ರಾರಂಭ ಆಗಿದೆ ಸಾರ್ ಹೇಳಿದಾಗ, ನಮ್ಮ ಎಂ ಎಲ್ ಸಾರ್ ಹೇಳಿದ ಕಾಶ್ಮೀರ ಎಲ್ಲ ಮಾರ್ಗಗಳು ಸಹ ಯೋಗ ಮಾಡುವ ಮುಖಾಂತರ ನಮ್ಮ ಸಂಸ್ಕೃತಿಯನ್ನ ಇಡೀ ಪ್ರಪಂಚಕ್ಕೆ ಪಸರಿಸ್ತಾ ಇದ್ದಾರೆ ನಮ್ಮ ಯೋಗ ಬಂಧುಗಳು. ಪ್ಲೀಸ್ ಒಬ್ಬಟ್ಟು ಭಕ್ತ ಮಾರ್ಕಂಡೇ ಸರ್, ರಾಜು ಸರ್ ಇರಬೇಕು. ನಾವು ಮಾಡ್ತಾ ಇರುವಂತದ್ದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, 10ನೇ ಅಂತಾರಾಷ್ಟ್ರೀಯ. ಎಲ್ಲ ಮಕ್ಕಳು ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ಒಂದೇ ಒಂದೇ ಒಂದೇ. ನಿಜವಾಗ್ಲೂ ನೀವು ತುಂಬಾ ಚೆನ್ನಾಗ ರೇಚಕ ಪೂರಕ ರೇಚಕ ಪೂರಕ ಲೆಫ್ಟ್ ರೋಟೇಷನ್, ತಲೆಯನ್ನ ಮುಂದಕ್ಕೆ ಬಾಗಿಸಿ ಅಲ್ಲಿಂದ ಬಲ ಬಲ ಬೈಕ್ ಮಾಡ್ತಾರೆ. ಮತ್ತೊಮ್ಮೆ ಪೂರಕ ರೇಚಕ, ಮತ್ತೊಮ್ಮೆ ಪೂರಕ ರೇಚಕ, ಆಂಟಿ ಕ್ಲಾಕ್ ವೈಸ್ ಎಡಭಾಗದಿಂದ ಪೂರಕ ರೇಚಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ಶೋಲ್ಡರ್ ರೇಚಕ ಪೂರಕ ಮುಂದೆಯಿಂದ ತಗೊಂತಾರೆ ಪೂರಕ ಕಿವಿಗಿದಾಗ ರೇಚಕ, ಮತ್ತೊಮ್ಮೆ ಪೂರಕ ರೇಚಕ, ಮತ್ತೊಮ್ಮೆ ಪೂರಕ ರೇಗೂಡಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಡ್ತಾರೆ. ಎದೆ ಮಟ್ಟದಲ್ಲಿ ಪ್ರಾರ್ಥನಾ ಸ್ಥಿತಿಗೆ ಕೈಗಳನ್ನ ಜೋಡಿಸ್ಕೊಳ್ಳೋಣ. ಮೂರು ಬಾರಿ ಪೂರಕದೊಂದಿಗೆ ಓಂಕಾರ ಇದರ ಲಾಕ್ ಮಾಡಿ ಇನ್ನಷ್ಟು ಹತ್ತಿರ ತಗೊಳ್ಳಿ ಎಂದು ನೇರ
ಮಾಡಿ. ಮಕ್ಕಳು ಇಷ್ಟು ಸೈಲೆಂಟ್ ಆಗಿದ್ದರು. ಹಾಗೆ ಎರಡು ಕೈ ಮುಂದೆ ಉಸಿರು ತಗೊಳ್ತಾ ಹಾಗೆ ಕಾಲ್ ಜಾರಿಸಿ ನಿಧಾನಕ್ಕೆ ಕೈ ಇಳಿಸ್ಕೊಳ್ಳೋಣ. ಹಾಗೆ ನಿಧಾನಕ್ಕೆ ಬಲಗಾಲು ವಜ್ರಾಸನ, ಎಡಗಾಲು ವಜ್ರಾಸನ. ನಿಮ್ಗೆಲ್ರಿಗೂ ವಜ್ರ ಅಂದ್ರೆ ತುಂಬಾ ಇಷ್ಟ ಅನ್ಕೊಳ್ತೀನಿ. ಅದಕ್ಕೆ ಇಲ್ಲಿ ವಜ್ರದಷ್ಟು ಗಟ್ಟಿಯಾಗಬೇಕು, ವಜ್ರದಷ್ಟು ಒಳಪನ್ನು ಹೊಂದಿದ್ರೆ ಈ ಆಸನ ಮಾಡಿ ರೆಗ್ಯುಲರ್. ಎಲ್ಲರು ತುಂಬಾ ಚೆನ್ನಾಗಿ ಮಾಡಿದಿರಿ. ಈಗ ಎರಡು ಹಸ್ತಗಳನ್ನ ಈ ರೀತಿಯಾಗಿ ಮಂಡಿ ಮೇಲೆ ಇಟ್ಕೊಳ್ಳಿ, ಬೆನ್ನೇರ ಮಾಡಿ, ಮೃದುವಾಗಿ ಕಣ್ಣು ಮುಚ್ಚಿ. ವಜ್ರದಷ್ಟು ಗಟ್ಟಿ ಆಗ್ತಾ ಇದ್ರಿ ನೀವು. ಹಾಗೆ ನಿಧಾನಕ್ಕೆ ಕಣ್ಣು ಓಪನ್ ಮಾಡಿ, ಹಾಗೆ ಎರಡು ಕೈ ತರ ಮುಂದೆ ತಗೊಂಡು ಬನ್ನಿ, ಹಾಗೇ ಮಂಡಿ ಮೇಲೆ ಬನ್ನಿ. ಸೌಂದರ್ಯ ಆಸನ. ಮುಖಕ್ಕೆ ಬೇರೆ ಬೇರೆ ಕ್ರೀಮ್ಗಳೆಲ್ಲ ಹಚ್ಕೊಳ್ತಿರಲ್ಲ, ಈ ಆಸನ ಮಾಡಿದ್ರೆ ಯಾವುದೇ ರೀತಿ ಕ್ರೀಮ್ ಹಚ್ಕೊಳ್ಳೋಂಗಿಲ್ಲ. ಹಾಗೆ ನಿಧಾನಕ್ಕೆ ಎರಡು ಕೈ ತರ ಸೊಂಟಕ್ಕೆ ಇಟ್ಕೊಳ್ಳಿ, ಸೊಂಟಕ್ಕೆ ಇಟ್ಕೊಳ್ಳಿ. ಅಲ್ಲೇ ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಹಿಂದೆ ಬಾಗಿ ಬಾಗಿ. ಸೌಂದರ್ಯ ಆಸನ. ಮುಖದಲ್ಲಿ ಗ್ಲಾಮರ್ ಹೆಚ್ಚಾಗ್ತಾ ಇದೆ, ಕಾಂತಿ ಹೆಚ್ಚಾಗ್ತಾ ಇದೆ. ಹಾಗೆ ನಿಧಾನಕ್ಕೆ ನೇರ, ಇನ್ನೂ ಜಾಸ್ತಿ ಹೆಚ್ಚಾಗ್ಬೇಕಾ? ಹಾಗೆ ಎರಡು ಉಸಿರು ತಗೊಳ್ತಾ ಎರಡು ಕೈ ಮೇಲೆ. ಹಾಗೆ ನಿಧಾನಕ್ಕೆ ಬಲಗಡೆಯಿಂದ ನಿಮ್ಮ ಬಲಗಾಲನ್ನು ಹಿಂಬಡಿ ಇಟ್ಕೊಳ್ಳಿ, ಎಡಗೈಯಿಂದ ಎಡಗಾಲನ್ನು ಹಿಂಬಡಿ ಇಟ್ಕೊಳ್ಳಿ. ಹಾಗೆ ತಲೆ ಹಿಂದೆ ಹಾಕಿ ಸೌಂದರ್ಯಾಸನ. ಹಾಗೆ ಉಸಿರು ತಗೊಳ್ತಾ ಬಲಗೈ ನೇರ, ಎಡಗೈ ನೇರ. ಹಾಗೆ ನಿಧಾನಕ್ಕೆ ವಜ್ರ ನರಳಾಗಿರೋಣ. ಹಾಗೆ ಉಸಿರು ತಗೊಳ್ತಾ ಕಾಲು ಕೈ ಎಲ್ಲ ಒಟ್ಟಿಗೆ ಉಸಿರು ಬಿಡ್ತಾ ಹಾಗೆ ಉಸಿರು ತಗೊಳ್ತಾ ಮೇಲೆ. ಎಲ್ರು ಹಣೆ ಚೆನ್ನಾಗಿ ಮಾಡ್ತಾ ಇದ್ದೀರಿ. ನಿಮ್ಮ ಹಣೆಯನ್ನ ಉಸಿರು ತಗೊಳ್ತಾ ಒಳ್ಳೆ ಮಜಾ ತಗೊಳ್ರಿ. ಉಸಿರು ಬಿಡ್ತಾ ಪಕ್ಕದಿಂದ ಕೈ ಇಳಿಸೋಣ, ಉಸಿರು ಬಿಡ್ತಾ ಹಿಂದೆ. ಹಾಗೆ ಇಳಿಸ್ಕೊಳ್ಳೋಣ, ಹಾಗೆ ವಿಶ್ರಾಂತಿ. ಉಸಿರು ಬಿಡುತ್ತೇ ಸರಿಯಣ ಇನ್ನಷ್ಟು ಮೇಲೆ. ಈಗ ನಾವು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರಿ, ಅದಕ್ಕೆ ಮುಂಗಾಲ ಮೇಲೆ ನಿಂತ್ಕೊಳ್ಳುವಂತಹ ಪ್ರಯತ್ನ ಚಲಿಸ್ತೀವಿ. ಅಲಗಾಡಬಾರದು, ನಾವು ಬೇರೆಯವರಿಗೆ ನೆರಳ ಆಗಿರಬೇಕು. ಹಾಗೆ ನಿಧಾನಕ್ಕೆ ಹಿಂಬಡಿ ಇಳಿಸ್ಕೊಳ್ಳ, ಎರಡು ಹಸ್ತ ನಮಸ್ಕಾರ ಸ್ಥಿತಿ. ಹಾಗೆ ಇಳಿಸಿ, ಹಾಗೆ ನಂತರ ಪೂರಕ ರೇಚಕ ಪೂರಕ, ಮತ್ತೊಮ್ಮೆ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ. ನಿಧಾನವಾಗಿ ಕೈಗಳನ್ನ ತಂದದ್ದು ರೇಚಕ ಪೂರಕ ರೇಚಕ ಪೂರಕ. ಮತ್ತೊಮ್ಮೆ ರೇಚಕ ಪೂರಕ. ನಿಧಾನವಾಗಿ ಕೈಗಳನ್ನು ಇಳಿಸ್ಕೊಳ್ತೇವೆ, ತಲೆಯನ್ನು ತುಸು ಭಾಗಿಸ್ತೇವೆ.